ನಮಸ್ತೆ ಮಕ್ಕಳ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು ಸೂಜಿಯ ಕಥೆ ಎಂಬ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಸೂಜಿಯ ಕಥೆಯಲ್ಲಿ ಹೊಲಿಯುವ ಯಂತ್ರವನ್ನ ಕಂಡುಹಿಡಿಯೋದು, ಹಾಗೆ ಸೂಜಿಯನ್ನ ಹೇಗೆ ಅವರು ತಯಾರು ಮಾಡಿದರು ಅನ್ನೋದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗಾದ್ರೆ ಯಂತ್ರವನ್ನ ಕಂಡುಹಿಡಿದಂತ ವ್ಯಕ್ತಿಯ ಹೆಸರೇನು? ಎಲಿಸ್ ಹೋ. ಎಲಿಸ್ ಹೋ ಎಂಬ ವ್ಯಕ್ತಿ ಹೊಲಿಯುವ ಯಂತ್ರವನ್ನ ಕಂಡುಹಿಡಿತಾರೆ. ಹಾಗೆ ಆ ಹೊಲಿಯುವ ಯಂತ್ರಕ್ಕೆ ಒಂದು ಮುಖ್ಯವಾದ ಸಾಧನ ಇರುತ್ತೆ. ಆ ಸಾಧನ ಯಾವುದಪ್ಪ ಅಂತಂದ್ರೆ ಸೂಜಿ. ಆ ಸೂಜಿಯನ್ನ ಹೇಗೆ ಅದರ ಗಿಡದ ಮುಳ್ಳುಗಳನ್ನ ತಗೊಂಡ್ಬಿಟ್ಟು ಅದನ್ನ ಆಧಾರ ಬಗ್ಗೆಟ್ಕೊಂಡು ಸೂಜಿಯನ್ನ ತಯಾರು ಮಾಡ್ತಾರೆ. ಹಾಗೆ ಆ ಸೂಜಿಯ ಒಂದು ಚುಪ್ಪದ ತುದಿಗೆ ರಂಧ್ರ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. ಅದನ್ನ ತಮ್ಮ ಕನಸಿನಲ್ಲಿ ಅನೇಕ ಜನರು ತಮ್ಮ ಬರ್ಜಿಯನ್ನ ಹಿಡ್ಕೊಂಡು ಹೋಗಿ ಆ ಬರ್ಜಿಯನ್ನ ಒಂದು ಹಿಂದಿನ ತುದಿಯಲ್ಲಿ ತೊಗಟೆಯ ತುದಿಯಲ್ಲಿ ಒಂದು ರಂಧ್ರವನ್ನ ಮಾಡಿದೆ ಅದಕ್ಕೆ ದಾರವನ್ನ ಕೊಡಿಸಿರುವಂತಹ ಒಂದು ಕನಸನ್ನ ಎಲಿಸ್ ಹೋ ಕಾಣ್ತಾನೆ. ಅದ್ರ ನಂತರದಲ್ಲಿ ಅವರಿಗೆ ಎಚ್ಚರಿಕೆ ಆಗ್ಬಿಟ್ಟು ತಮ್ಮ ಪ್ರಯೋಗಶಾಲೆಗೆ ಹೋಗ್ಬಿಟ್ಟು ಆ ಸೂಜಿಯ ತುದಿಗೆ ಒಂದು ದಾರವನ್ನ ಕೊಣಿಸುವಂತಹ ಒಂದು ರಂಧ್ರವನ್ನ ಮಾಡ್ತಾರೆ. ಹೀಗೆ ಎಲಿಸ್ ಹೋ ಹೊಲಿಯುವ ಯಂತ್ರವನ್ನ ಅಥವಾ ಸೂಜಿಯನ್ನ ಕಂಡುಹಿಡಿದು ನಮಗೆ ಇವತ್ತಿಗೆ ಒಳ್ಳೆಯ ಒಂದು ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ, ಹೌದಾ? ಹಾಗಾಗಿ ನಾವು ಇವತ್ತಿನವರೆಗೂ ಬಟ್ಟೆಗಳನ್ನು ಹೊಂದು ಹಾಕೊಳ್ತಾ ಇದ್ದೀವಿ, ಹೌದಲ್ವಾ? ಹಾಗಾದ್ರೆ ನಾವು ಹಿಂದಿನ ತರಗತಿಯಲ್ಲಿ ಸೂಜಿಯ ಕಥೆ ಎಂಬ ಪಾಠ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಹಾಗಾದ್ರೆ ಈ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನ ನೋಡೋಣ. ಯಾವ್ದಪ್ಪ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಸ್ವಲ್ಪ ವಿಷಯವನ್ನ ತಿಳಿಸ್ತೀನಿ. ಮಕ್ಕಳ ಮಕ್ಕಳ ಗಿಡಮರಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದ್ದೇ, ನಿಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಒಂದು ಗಿಡಮರಗಳಿದ್ದಾವನ್ನ ನೋಡಿದ್ದೀರಿ ಅಲ್ವಾ? ಅದರಿಂದ ನಮಗೆ ಏನೆಲ್ಲ ಸಿಗುತ್ತೆ, ಅವೆಲ್ಲ ಏನೆಲ್ಲ ನಮ್ಗೆ ಉಪಕಾರ ಮಾಡ್ತವೆ ಅನ್ನೋದನ್ನ ಕೂಡ ನೀವು ತಿಳ್ಕೊಂಡಿದ್ದೀರಾ, ಹೌದಾ? ನಿಮಗೆ ಗಿಡಮರಗಳು ಅಂತ ನಮಗೆ ಸಿಗುವಂತಹ ಉಪಯೋಗಗಳು ಏನೇನಪ್ಪ ಅಂದ್ರೆ, ಗಿಡಮರಗಳು ನೆರಳನ್ನ ಕೊಡುತ್ತೆ, ಗಾಳಿಯನ್ನ ಕೊಡುತ್ತೆ, ಮಳೆಯನ್ನ ತರಿಸುತ್ತೆ, ಒಳ್ಳೆಯ ಒಂದು ಆರೋಗ್ಯವನ್ನು ಕೂಡ ನಾವು ತಗೋಬೇಕಪ್ಪ ಅಂದ್ರೆ ಒಳ್ಳೆ ಗಿಡಮರಗಳನ್ನ ನಾವು ಮನೆಯ ಸುತ್ತಮುತ್ತ ಬೆಳೆಸಬೇಕು. ಆಮೇಲೆ ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ, ಕಾಯಿ ಕೊಡುತ್ತೆ, ಎಲೆ ಕೊಡುತ್ತೆ, ಸುಮಾರು ಉಪಕಾರಗಳು ನಮ್ಮ ಗಿಡಮರಗಳು ನಮಗೆ ಕೊಡ್ತವೆ ಮಕ್ಕಳ. ಹಾಗಾದ್ರೆ ಗಿಡಮರಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ? ಹಳ್ಳಿಯಲ್ಲೋ ಪೇಟೆಯಲ್ಲೋ? ಹೆಚ್ಚೆಲ್ಲಿ ನೋಡ್ತೀರಾ? ಹೆಚ್ಚಾಗಿ ಕಾಡಲ್ಲಿ ನೋಡ್ತೀವಿ ಅಂತ ನೀವು ಹೇಳ್ಬೋದು ಮಕ್ಕಳ, ಕಾಡಲ್ಲೂ ಕೂಡ ಇದ್ದಾವೆ. ಆದ್ರೆ ನಾವು ದಿನಾ ಬೆಳಗ್ಗೆ ಹೆಚ್ಚು ಹೆಚ್ಚು ಗಿಡಮರಗಳನ್ನ ಎಲ್ಲಿ ನೋಡ್ತೀವಿ? ಪೇಟೆಯಲ್ಲಿ ನೋಡ್ತೀವ? ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಾವ ಸುಮಾರು ಹೆಚ್ಚಾಗಿ ಇರುವಂತ ಮರಗಳು? ಇಲ್ಲ. ಆದ್ರೆ ಹೆಚ್ಚಾಗಿ ನಾವು ಹಳ್ಳಿಗಳಲ್ಲಿ ಹೆಚ್ಚು ಮರಗಳನ್ನ ನೋಡ್ತೀವಿ ಅಲ್ವಾ? ಪೇಟೆಗಳಲ್ಲಿ ಹೆಚ್ಚು ಮರಗಳಿರಲ್ಲ. ಯಾಕೆ ಅಂದ್ರೆ ಇಲ್ಲಿ ಪೇಟೆಗಳಲ್ಲಿ ಜನಗಳು ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಕಂಪನಿಗಳನ್ನು ಜಾಸ್ತಿ ಕಟ್ಟೋದ್ರಿಂದ, ಮನೆಗಳನ್ನ ಕಟ್ಟೋದ್ರಿಂದ ಜಾಗ ಸಾಕಷ್ಟು ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಗಿಡಮರಗಳನ್ನ ಕಡಿದ್ಬಿಟ್ಟು ಮನೆ ಕಟ್ಟೋದು, ಫ್ಯಾಕ್ಟ್ರಿ ಕಟ್ಟೋದೆಲ್ಲ ಮಾಡ್ತಾರೆ. ಆದ್ರೆ ಹಳ್ಳಿಗಳಲ್ಲಿ ಹೊಲ ಗದ್ದೆಗಳಿರ್ತವೆ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ರೈತನಿಗೆ ಒಂದು ವಿಶ್ರಾಂತಿ ಬೇಕಾಗುತ್ತೆ. ಅಂತಹ ಸಮಯದಲ್ಲಿ ಈ ಗಿಡಮರಗಳ ಕೆಳಗಡೆ ಹೋಗಿ ಆ ಗಿಡಮರಗಳು ಕೊಡುವಂತ ನೆರಳನ್ನ ತಗೊಂಡು ಅವರು ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಹಳ್ಳಿಗಳಲ್ಲಿ ಗಿಡಮರಗಳು ಹೆಚ್ಚಾಗಿ ಇರ್ತವೆ ಮಕ್ಕಳೇ. ಹಾಗೆ ಬಿರೋದು ಕೂಡ ರೈತರಿಗೆ ಒಳ್ಳೆಯದೇ. ರೈತರು ಗಿಡಮರಗಳನ್ನ ಹೆಚ್ಚು ಅವಲಂಬಿತವಾಗಿರ್ತಾರೆ. ಹಾಗಾಗಿ ಹಳ್ಳಿಯಲ್ಲಿ ಹೆಚ್ಚು ಗಿಡಮರಗಳಿರ್ತವೆ. ಹಾಗಾದ್ರೆ ಯಾಕೆ ಇದನ್ನೆಲ್ಲ ಹೇಳಿದಪ್ಪ ಅಂತಂದ್ರೆ, ನಿಮಗೆ ಈ ದಿನ ತರಗತಿಯಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಇರುವಂತಹ ಮರದ ಬಗ್ಗೆ, ಒಂದು ಹಳ್ಳಿಯ ಬಗ್ಗೆ ತಿಳ್ಕೊಳ್ಳಿದ್ದೀವಿ ಮಕ್ಕಳ. ಅದು ಯಾವ್ದಪ್ಪ ಪದ್ಯ? ಪದ್ಯಪಾಠ 5. ಯಾವ್ದಪ್ಪ ಅಂದ್ರೆ ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ. ಈ ಪದ್ಯವನ್ನ ಬರೆದಂತಹ ಕವಿ ಬಾಗೂರು ಮಾರ್ಕಾಂಡೇಯ. ಪದ್ಯವನ್ನ ಬರೆದಂತಹ ಕವಿ ಯಾರು? ಬಾಗೂರು ಮಾರ್ಕಾಂಡೇಯ. ಮಕ್ಕಳ, ಈ ಒಂದು ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯವನ್ನ ನಾವು ಇವತ್ತಿನ ದಿವಸ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಓಕೆನಾ? ಎಲ್ಲರೂ ಪಠ್ಯ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಪಠ್ಯ ಪುಸ್ತಕವನ್ನು ಓಪನ್ ಮಾಡಿಬಿಟ್ಟು ಊಟ ಸಂಖ್ಯೆ 30 ಓಪನ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಓಕೆ, ಪುಟ ಸಂಖ್ಯೆ 30. ಇದರಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಒಂದು ಪಾಠ 5, ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ. ಈ ಚಟುವಟಿಕೆಯನ್ನ ಮಾಡಲಿ ಕೊಟ್ಟಿದ್ದಾರೆ ನಿಮಗೆ. ಏನಪ್ಪ ಅಂದ್ರೆ, ಈ ವೃತ್ತದಲ್ಲಿರುವಂತಹ ಚಿತ್ರಗಳನ್ನ ನೀವು ಗುರುತಿಸ್ಬಿಟ್ಟು ಆ ಹೆಸರುಗಳನ್ನ ಈ ಖಾಲಿ ಜಾಗದಲ್ಲಿ ಬರಿಬೇಕು. ನಿಮಗೆ ಒಂದು ಮಾದರಿಯಾಗಿ ಒಂದನ್ನ ತೋರಿಸಿದ್ದಾರೆ ಮಕ್ಕಳ ನಿಮಗೆ. ಒಂದೇದು ಚೆಂಡು ಅಂತ ಅವ್ರು ಆಲ್ರೆಡಿ ಬರೆದಿದ್ದಾರೆ ಅಲ್ವಾ? ಹಾಗೆ ಅದರ ಪಕ್ಕದಲ್ಲಿರುವಂತಹ ವಸ್ತು ಯಾವುದು? ಕುರ್ಚಿ.
ಇಲ್ಲಿ ಬರಿತಾ ಹೋಗಿ, ಬಕೆಟ್ ಬರಿತಾ ಹೋಗಿ, ಪೆನ್ ಕೊಡೆ ಅಥವಾ ಛತ್ರಿ, ಗಡಿಯಾರ, ಲೋಟ, ಪುಸ್ತಕ, ಹೀಗೆ ಎಲ್ಲ ವಸ್ತುಗಳ ಹೆಸರನ್ನ ಇಲ್ಲಿ ಬರಿತಾ ಹೋಗ್ಬೇಕು. ಹಾಗೆ ಪುಟ ಸಂಖ್ಯೆ 30 ತಿರುಗಿಸಿ. ಓಕೆನಾ, ಕಾಣಿಸ್ತಿದ್ಯಾ ಮಕ್ಕಳ ನಿಮಗೆ? ಓಕೆನಾ, ಇಲ್ಲಿ ಮರ ಕಾಣಿಸ್ತಿದೆ ಅಲ್ವಾ? ಗುಡ್. ಇದೇ ಹಳ್ಳಿಯ ದಾರಿಯ ಬದಿಯಲ್ಲಿರುವಂತಹ ಒಂದು ಮರ. ಈ ಮರ ನಮಗೇನೆಲ್ಲ ಕೊಡುತ್ತೆ, ಅದು ಏನೇನೆಲ್ಲ ನಮಗೆ ಮರದಿಂದ ಸಿಗುತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ನೋಡೋಣ. ಹಾಗೆ ಈ ಪದ್ಯವನ್ನ ನಾನು ರಾಗವಾಗಿ ಹೇಳ್ಕೊಡ್ತೀನಿ, ನೀವು ಕೂಡ ಹಾಗೆ ಹೇಳ್ತಾ ಹೋಗಿ ಮಕ್ಕಳೇ. ಓಕೆನಾ, ಹಾಗೆ ಈ ಪದ್ಯವನ್ನ ರಾಗವಾಗಿ ಹೇಳಿಬಿಟ್ಟು ಆ ನಂತರದಲ್ಲಿ ಈ ಪದ್ಯದ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು, ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಲನ್ನು ಹರಡಿತ್ತು. ಹಳ್ಳಿಯ ದಾರಿಯಲ್ಲಿ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು, ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಲನ್ನು ಹರಡಿತ್ತು. ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ, ಮರಿಗಳ ಚಿಲಿಪಿಲಿ ಹಾಡಿತ್ತು. ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು, ಬಾಯಲ್ಲಿ ನೀರನ್ನು ತಂದಿತ್ತು. ಮಾವಿನ ಮರದಡಿ ಕಮ್ಮಿನ ಪರಿಮಳ, ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಮರವೊಂದಾದ ರೂಪಕಾರವು ನೋರು ಹಿರಿಮೆಯ ತೋರಿತ್ತು, ಮರವೊಂದಾದ ರೂಪಕಾರವು ನೋರು ಹಿರಿಮೆಯ ತೋರಿತ್ತು. ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಹೂ ಹಸಿರಿನ ತಾಕತ್ತು, ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು, ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು. ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು, ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು, ತಣ್ಣೆಳಲನ್ನು ಹರಡಿತ್ತು. ನೋಡಿದ್ರಲ್ಲ ಮಕ್ಕಳ, ಹಾಡು ಚೆನ್ನಾಗಿತ್ತಲ್ಲ ಪದ್ಯ? ಓಕೆ, ಪದ್ಯದ ಒಂದು ಕವಿ ಹೆಸರು ಕೆಳಗಡೆ ಕೊಟ್ಟಿದ್ದಾರೆ, ಬಾಗೂರು ಮಾರ್ಕಂಡೇಯ. ಮಕ್ಕಳ, ಈ ಪದ್ಯವನ್ನ ಅರ್ಥವನ್ನ ತಿಳ್ಕೊಳ್ಳೋಣ. ಹಾಗೆ ಪದ್ಯದಲ್ಲಿ ಬರುವಂತ ಒಂದು ಹೊಸ ಪದಗಳ ಅರ್ಥವನ್ನು ಕೂಡ ನಾನು ತಿಳಿಸ್ತೇನೆ ನಿಮಗೆ. ಓಕೆ, ಮೊದಲನೇ ಪ್ಯಾರ, ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಮಕ್ಕಳ, ಹಳ್ಳಿಯಲ್ಲಿ ಒಂದು ಬದಿಯಲ್ಲಿ, ಬದಿಯಲ್ಲಿ ಅಂದ್ರೆ ಪಕ್ಕ ಮೊಗ್ಗರು, ಬದಿ ಅಂದ್ರೇನು ಪಕ್ಕ ಮೊಗ್ಗರು, ಆ ದಾರಿಯ ಪಕ್ಕದಲ್ಲಿ ಬದಿಯಲ್ಲಿ ಮಗ್ಗುಲಲ್ಲಿ ಒಂದು ಮಾವಿನ ಮರವಿತ್ತು. ಹಲವು ಕೊಂಬೆಗಳನ್ನು, ಹಲವು ಅಂದ್ರೆ ಬಹಳಷ್ಟು ಕೊಂಬೆಗಳನ್ನು, ಮರಗಳು ನೋಡ್ತೀರ ನೀವೆಲ್ಲ, ಮರಗಳಿಗೆ ಒಂದೇ ಕೊಂಬೆ ಇರುತ್ತಾ? ಇಲ್ಲ, ಸುಮಾರು ಕೊಂಬೆಗಳನ್ನ ರೆಂಬೆಗಳನ್ನ ಚಾಚಿಕೊಂಡಿರುತ್ತೆ, ಹರಡಿಕೊಂಡಿರುತ್ತೆ. ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು. ತಣ್ಣೆಳಲು ಅಂದ್ರೆ ತಂಪಾದ ನೆರಳು, ತಣ್ಣೆಳಲು ಅಂದ್ರೆ ತಂಪಾದ ನೆರಳು, ತಂಪಾದ ನೆರಳನ್ನ ಹರಡಿತ್ತು, ಚೆಲ್ಲಿತ್ತು. ಹರಡಿತ್ತು ಅಂದ್ರೆ ಏನು? ಚೆಲ್ಲಿತ್ತು. ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ, ಆ ಮರದಲ್ಲಿ ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ, ಮರಿಗಳ ಚಿಲಿಪಿಲಿ ಹಾಡಿತ್ತು. ಮಕ್ಕಳ, ಯಾವುದೇ ಆಗಲಿ, ನಿಮ್ಮ ಮನೆಯ ಹಿಂದ್ಗಡೆನೆ ಆಗ್ಲಿ ಮುಂದ್ಗಡೆನೆ ಆಗ್ಲಿ, ಏನೋ ಒಂದು ಮರ ಇತ್ತು ಅಂದ್ರೆ ಆ ಮರದಲ್ಲಿ ಪಕ್ಷಿಗಳು ತಮ್ಮ ಗೂಡನ್ನ ಕಟ್ತವೆ. ಯಾಕಪ್ಪ ಅಂದ್ರೆ ತಮ್ಮ ಮರಿಗಳನ್ನ ಸಾಕ್ಲಿಕ್ಕೆ. ಹಾಗೆ ಆ ಮರದಲ್ಲಿ ಹಲವಾರು ಹಕ್ಕಿ ಪಕ್ಷಿಗಳು ಗೂಡನ್ನ ಕಟ್ಟಿದ್ವು, ತಮ್ಮ ಮನೆಯನ್ನ ಕಟ್ಟಿದ್ವು. ಅದರಲ್ಲಿ ಮರಿಗಳ ಚಿಲಿಪಿಲಿ ಹಾಡಿತ್ತು. ಆ ಗೂಡಲ್ಲಿ, ಆ ಮನೆಯಲ್ಲಿ ಮರಿಗಳ ಚಿಲಿಪಿಲಿ, ಆ ಹಕ್ಕಿ ಪಕ್ಷಿಗಳ, ಆ ಮರಿಗಳ ಒಂದು ಚಿಲಿಪಿಲಿ ಧ್ವನಿ, ಚೂ ಚೂ ಕಾ ಕಾ ಅಂತ ಹೇಳಿ ಏನ್ ಮಕ್ಕಳು, ಅವು ಮರಿಗಳು ಕೂಗ್ತವಲ್ವಾ, ಆ ಕೂಗುವಂತಹ ಒಂದು ಧ್ವನಿ ಆ ಹಾಡಿತ್ತು. ಎಲೆಗಳ ಜೊತೆಗೆ ಕಾಯದ ತೂಗಿ, ನೋಡಿ, ಆ ಮಾವಿನ ಮರದ ಎಲೆಯ ಜೊತೆಗೆ ಮಾವಿನ ಕಾಯಿನೂ ಕೂಡ ಸೇರ್ಕೊಂಡಿರುತ್ತೆ, ಆ ಅಲ್ಲಾಡ್ತಾ ಇರ್ತವಲ್ವಾ ಗಾಳಿ ಬೀಸಿದಾಗ. ಹೀಗೆ ಎಲೆಗಳ ಜೊತೆಗೆ ಕಾಯ ತೂಗಿ, ಕಾಯದ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು. ನೋಡಿ ಮಕ್ಕಳ, ಮಾವಿನ ಮರದಲ್ಲಿರುವಂತಹ ಹಣ್ಣನ್ನು ನೋಡಿದಾಗ ನಮಗೆ ಬಾಯಲ್ಲಿ ನೀರು ತರುತ್ತೆ ಅಲ್ವಾ, ನೀರು ಬರುತ್ತೆ. ಯಾವುದೇ ಬೇರೆ ಅದೇ ಅಲ್ಲದೇನೆ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟವಾದಂತಹ ಒಂದು ಸಿಹಿ ತಿಂಡಿಯನ್ನ ಮಾಡಿದಾಗ ಅಥವಾ ಖಾರ ತಿಂಡಿಯನ್ನ ಮಾಡಿದಾಗ ನಿಮ್ಗೆ ಅದು ಇಷ್ಟ ಆಗಿರುತ್ತೆ, ಅದನ್ನ ಯಾವ ತಿಂತೀವಪ್ಪ, ಅದನ್ನ ತುಂಬಾ ತಿನ್ಬೇಕು ಅನಿಸ್ತದೆ ಅನ್ನೋ ಒಂದು ಬಾಯಲ್ಲಿ ನೀರು ಬರುತ್ತಲ್ವಾ. ಹಾಗೆ ಈ ಮಾವಿನ ಮರದಲ್ಲಿರುವಂತಹ ಒಂದು
ಮಾವಿನ ಮರದಡಿ ಕಮ್ಮಿನ ಪರಿಮಳ. ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ನೋಡಿ, ಮಾವಿನ ಮರದಲ್ಲಿ ಮರದ ಕೆಳಗಡೆ ಮಾವಿನ ಮರದಲ್ಲಿ ಕಮ್ಮಿನ ಪರಿಮಳ. ನೋಡಿ, ಒಂದು ಮಾವಿನ ಮರ ಒಂದು ಕಮ್ಮಿನ ಪರಿಮಳ. ಕಮ್ಮಿನ ಅಂದ್ರೆ ಸುಗಂಧ, ಪರಿಮಳ ಅಂದ್ರೆ ಸುವಾಸನೆ. ಹೀಗೆ ಒಂದು ಮಾವಿನ ಮರ ಅದರ ಕೆಳಗಡೆ ಹೋದಾಗ ಅದರ ಒಂದು ಹಣ್ಣಿನ ಒಂದು ವಾಸನೆ, ಸುಗಂಧದ ಒಂದು ಸುವಾಸನೆ ಜನರ ಮನವನ್ನು, ಜನರ ಮನಸ್ಸನ್ನು ಸೆಳೆದಿತ್ತು, ಆಕರ್ಷಿಸಿತ್ತು, ತನ್ನ ಕಡೆಗೆ ಹೋಗುವಂತೆ ಮಾಡ್ತಾ ಇತ್ತು. ಜನರು ಆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ, ಓ ಹಣ್ಣಿನ ವಾಸನೆ ಎಷ್ಟು ಚೆನ್ನಾಗಿದೆ, ನಾನು ಹೋಗ್ಬೇಕಪ್ಪ ಅಂತ ಹೇಳಿ ಆ ಮನಸ್ಸಿಗೆ ಅನಿಸ್ತಾ ಇತ್ತು ಅವರಿಗೆ. ಮರವೊಂದಾದರೂ ಉಪಕಾರವು ನೂರು. ಮರ ಒಂದೇ ಆದರೂ ಆ ಮರದ ಒಂದು ಉಪಕಾರಗಳು ಎಷ್ಟಿದಾವೆ, ನೂರಾರು ಇದಾವೆ. ಹಿರಿಮೆಯ ತೋರಿತ್ತು, ತನ್ನ ದೊಡ್ಡತನವನ್ನ ತೋರಿಸಿತ್ತು. ಮರ ಒಂದಾದರೂ ಉಪಕಾರ ನೂರು. ನೋಡಿ, ಅದರ ಉಪಕಾರಗಳು ಏನೇನು? ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ಕಾಯಿ ಕೊಡುತ್ತೆ, ಎಲೆ ಕೊಡುತ್ತೆ, ನೆರಳು ಕೊಡುತ್ತೆ, ಗಾಳಿಯನ್ನ ತರಿಸುತ್ತೆ, ಮಳೆಯನ್ನ ತರಿಸುತ್ತೆ. ಹೀಗೆ ಸುಮಾರು ಉಪಯೋಗಗಳು ನಮಗೆ ಗಿಡಮರಗಳಿಂದ ಸಿಗುತ್ತೆ. ಶುದ್ಧ ಗಾಳಿ ಮಳೆ ನಂದನವೇ ಇದೆ, ಹೂ ಹಸಿರಿನ ತಾಕತ್ತು. ನೋಡಿ, ಶುದ್ಧ ಗಾಳಿಯನ್ನು ಕೂಡ ಮರ ಕೊಡುತ್ತೆ, ಹಾಗೆ ಮಳೆಯನ್ನು ತರಿಸುತ್ತೆ. ನಂದನವೇ ಇಳೆ, ಇಳೆ ಅಂದ್ರೆ ಏನ್ ಮಕ್ಕಳ? ಇಳೆ ಅಂದ್ರೆ ಭೂಮಿ, ಧರೆ, ಪೃಥ್ವಿ. ಈ ಭೂಮಿಯನ್ನ ತಂಪಾಗಿಸುತ್ತೆ, ಸಂತೋಷವಾಗಿಡುತ್ತೆ, ನಂದನವನವನ್ನಾಗಿ ಮಾಡುತ್ತೆ. ಹೀಗೆ ಭೂಮಿಯನ್ನ ತಂಪಾಗಿಸುವುದು ಯಾವುದು? ಮಳೆ. ಮಳೆ ಬರಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ಗಿಡಮರಗಳು ಹೆಚ್ಚಾಗಿರ್ಬೇಕು. ಹಾಗಾಗಿ ಗಿಡಮರಗಳು ಶುದ್ಧ ಗಾಳಿಯನ್ನ, ಸ್ವಚ್ಛವಾದಂತ ಗಾಳಿಯನ್ನ ನಮ್ಗೆ ಉಸಿರಾಡ್ಲಿಕ್ಕೆ ಕೊಡುತ್ತೆ, ಮಳೆಯನ್ನ ತರಿಸುತ್ತೆ, ಭೂಮಿಯನ್ನ ತಂಪಾಗಿಸುತ್ತೆ. ಹೂ ಹಸಿರಿನ ತಾಕತ್ತು, ಹೂವನ್ನ ಬಿಡ್ಲಿಕ್ಕೆ ಮಳೆ ಬೇಕು. ಹಾಗೆ ಭೂಮಿಯನ್ನ ಹಸಿರಾಗಿ, ಹಚ್ಚ ಹಸಿರಾಗಿ ಮಾಡಲು ಮಳೆ ಬೇಕು. ಆ ಮಳೆ ಬೇಕಪ್ಪ ಅಂತ ನಮಗೆ ಗಿಡಮರಗಳು ಬೇಕೇ ಬೇಕು. ತಾಕತ್ತು, ಆ ಶಕ್ತಿ ಮರಕ್ಕಿದೆ ಅಂತ. ಹಸಿರಿದ್ದರೆ ಉಸಿರು ನಿಲ್ಲುವುದು, ತಿಳಿದುಕೋ ಈ ಹೊತ್ತು. ಈ ಭೂಮಿಯಲ್ಲಿ ಹಸಿರು ಇದ್ರೆ ಮಾತ್ರ ನಾವು ಬದುಕಕ್ ಸಾಧ್ಯ, ನಾವು ಉಸಿರಾಡಕ್ ಸಾಧ್ಯ. ಇಲ್ಲಾಂದ್ರೆ ನಾವು ಸತ್ತೋಗ್ಬಿಡ್ತೀವಿ, ಉಸಿರು ನಿಂತೋಗ್ಬಿಡುತ್ತೆ. ಉಸಿರು ಅಂದ್ರೆ ಮಗಳೇ ಪ್ರಾಣ. ಉಸಿರು ಅಂದ್ರೇನು? ಪ್ರಾಣ. ಪ್ರಾಣ ಅಂದ್ರೆ ನಾವು ಏನ್ ನಾವೇ ಉಸಿರಾಡ್ತೀವಲ್ವಾ, ಆ ಉಸಿರು ನಿಂತು ಹೋಗ್ಬಿಡುತ್ತೆ ಅಂತ. ಯಾಕೆಂದ್ರೆ ನಮಗೆ ಶುದ್ಧವಾದ ಗಾಳಿ ಸಿಗ್ಲಿಲ್ಲ ಅಂದ್ರೆ ನಾವು ಬೇಗನೆ ಸತ್ತೋಗ್ಬಿಡ್ತೀವಿ. ಆ ಒಂದು ವಿಷಯವನ್ನ ತಿಳಿದುಕೋ ಈ ಹೊತ್ತು, ಈ ಸಮಯದಲ್ಲಿ ನೀನ್ ತಿಳಿದುಕೋ ಅಂತ ಹೇಳಿ. ಮಕ್ಕಳ ಏನಪ್ಪ ಈ ಪದ್ಧತಿಯನ್ನ ತಿಳ್ಕೊಳ್ತೀವಿ ಅಂದ್ರೆ, ನಾವು ದೊಡ್ಡವರಾದ್ಮೇಲೆ ಅಥವಾ ಈ ವಯಸ್ಸಿನಲ್ಲೂ ಕೂಡ ನೀವು ಹೆಚ್ಚು ಹೆಚ್ಚು ಗಿಡಮರಗಳನ್ನ ಬೆಳೆಸೋದಕ್ಕೆ, ಅವುಗಳನ್ನ ರಕ್ಷಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬೇರೆ ಯಾರಾದ್ರೂ ನಿಮ್ಮ ಕಣ್ಣಿಗೆ ಗಿಡಮರಗಳನ್ನ ಕಡಿಯೋದನ್ನ ಕಂಡಾಗ ಅಂತವರಿಗೆ ಹೇಳ್ಬೇಕು. ಏನಂತ ಹೇಳ್ಬೇಕು? ಗಿಡಮರಗಳನ್ನ ಕಡಿಬೇಡಿ, ಹಾಳು ಮಾಡಬೇಡಿ, ರಕ್ಷಣೆ ಮಾಡಿ. ಅವುಗಳಿಂದ ನಮಗೆ ಸಾಕಷ್ಟು ಉಪಕಾರ ಇದೆ. ನಮ್ಮ ದೇಶ, ನಮ್ಮ ನಾಡು ಉಳಿಬೇಕು ಅಂದ್ರೆ ಗಿಡಮರಗಳು ಇರಬೇಕು ಅನ್ನೋದನ್ನ ನೀವು ಅವಳಿಗೆ ತಿಳಿಸ್ಬೇಕು. ಮಕ್ಕಳ, ಈ ಒಂದು ಪಾಠದಲ್ಲಿ ನಾವು ಒಂದು ಒಳ್ಳೆಯ ಮಾಹಿತಿಯನ್ನು ತಿಳ್ಕೊಂಡ್ವಿ ಅಲ್ವಾ? ಹಾಗೆ ಮಕ್ಕಳ, ಈ ಪಾಠದ ಒಂದು ರಾಗ ಹೇಗೆ ರಾಗ ಹಾಡೋದು ಅನ್ನೋದನ್ನ ಈ ಪದ್ಯವನ್ನು ತಿಳ್ಕೊಂಡ್ವಿ. ಹಾಗೆ ಈ ಪದ್ಯದಲ್ಲಿ ಪದ್ಯದ ಒಂದು ಸಾರಾಂಶವನ್ನು ತಿಳ್ಕೊಂಡ್ವಿ, ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥ ತಿಳ್ಕೊಂಡ್ವಿ, ಹಾಗೆ ಪ್ರಾಸಪದಗಳನ್ನು ಕೂಡ ತಿಳ್ಕೋಬೇಕಾಗಿದೆ. ಪ್ರಾಸಪದಗಳು ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಪ್ರಾಸಪದಗಳು ಅಂತಂದ್ರೆ ಮೊದಲನೇ ಪದದ ಕೊನೆಯ ಅಕ್ಷರ, ಎರಡನೇ ಪದದ ಕೊನೆಯ ಅಕ್ಷರ ಒಂದೇ ರೀತಿಯಾಗಿತ್ತು, ಒಂದೇ ಅಕ್ಷರ ಆಗಿತ್ತು ಅಂದ್ರೆ ಅದನ್ನ ನಾವು ಪ್ರಾಸಪದ ಅಂತ ಕರಿತೀವಿ. ಏನಪ್ಪ ಅಂದ್ರೆ, ಇದು ಒಂದು, ಇದು ಒಂದು, ಇದು ಇದು, ಈ ಪದದ ಕೊನೆಯ ಅಕ್ಷರ, ಈ ಪದದ ಕೊನೆಯ ಅಕ್ಷರ, ಈ ಪದದ ಕೊನೆಯ ಅಕ್ಷರ, ಈ ಪದದ ಕೊನೆಯ ಅಕ್ಷರ. ನೋಡಿ ಮಕ್ಕಳ, ನಿಮ್ಮ ಪದ್ಯದಲ್ಲಿದೆ ಅದು ಎಲ್ಲಿದೆಯಪ್ಪ ಅಂತಂದ್ರೆ, ಮೊದಲನೇ ಪ್ಯಾರದಲ್ಲಿ ಎರಡನೇ ಲೈನ್ ತಗೊಳ್ಳಿ. ಮಾವಿನ ಮರವಿತ್ತು ತಣ್ಣೆಳಲನ್ನು ಹರಡಿತ್ತು, ಮರವಿತ್ತು ಹರಡಿತ್ತು. ಅಂದ್ರೆ ಆ ಎರಡು ಲೈನಲ್ಲಿ ಬರುವಂತಹ ಕೊನೆ ಪದಗಳು ಒಂದೇ ರೀತಿಯಾಗಿದೆ ಕೊನೆಯ ಅಕ್ಷರಗಳು. ಹಾಗೆ ಎರಡನೇ ಪ್ಯಾರದಲ್ಲಿ ಮರಿಗಳ ಚಿಲಿಪಿಲಿ ಹಾಡಿತ್ತು ಬಾಯಿಗೆ ನೀರನ್ನು ತಂದಿತ್ತು, ಹಾಡಿತ್ತು ತಂದಿತ್ತು ತು ಅಲ್ವಾ, ಒಂದೇ ಅಕ್ಷರ ಬಂದಿದೆ. ಹಾಗೆ ಮೂರನೇ ಪ್ಯಾರದಲ್ಲಿ ಜನರ ಮನವನ್ನು ಸೆಳೆದಿತ್ತು ಹಿರಿಮೆಯ ತೋರಿತ್ತು, ಸೆಳೆದಿತ್ತು ತೋರಿತ್ತು, ಒಂದೇ ಅಕ್ಷರ ಬಂದಿದೆ ಎರಡರ ಎರಡರಲ್ಲೂ. ಕೊನೆಯ ಪ್ಯಾರದಲ್ಲೂ ಕೂಡ ಹೂ ಹಸಿರಿನ ತಾಕತ್ತು ತಿಳಿದುಕೋ ಈ ಹೊತ್ತು, ತು ತು ಒಂದೇ ಅಕ್ಷರ, ತಾಕತ್ತು ಈ ಹೊತ್ತು ತು ತು. ಹೀಗೆ
ಹೀಗೆ ಒಂದೇ ಅಕ್ಷರ ಬಂದಿದೆ. ಇವುಗಳನ್ನು ನಾವು ರಾಸಪದಗಳು ಅಂತ ಹೇಳಿ ಕರಿತೀವಿ. ತಿಳ್ಕೊಂಡಲ್ಲ ಮಕ್ಕಳ, ರಾಸಪದಗಳು ಹೇಗಿರ್ತವೆ, ಹೇಗೆ ಮಾಡೋ ರಾಸಪದಗಳನ್ನು ತಿಳ್ಕೊಳ್ಳೋದು ಅಂತ ಹೇಳಿ ಈ ಒಂದು ಕ್ಲಾಸ್ ತಿಳ್ಕೊಂಡಿರ್ತಲ್ವಾ ಮಕ್ಕಳ. ಮುಂದಿನ ತರಗತಿಯಲ್ಲಿ ನಾವು ಹೊಸ ಪಾಠ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಧನ್ಯವಾದಗಳು.